ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ನಿಮ್ಮಿಂದ ತುಂಬಾ ರಿಕ್ವೆಸ್ಟ್ ಬರ್ತಾ ಇರುವಂತ ಒಂದು ಲೋ ಪ್ರೈಸ್ಡ್ ಸ್ಟಾಕ್ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ. ಎಸ್ಪೆಷಲಿ ಈ ಸ್ಟಾಕ್ ಇತ್ತೀಚಿನ ದಿನಗಳಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾ ಇದೆ, ಹಾಗಾಗಿ ಇಂತಹ ಸಮಯದಲ್ಲಿ ಪ್ರಶ್ನೆಗಳು ಜಾಸ್ತಿ ಇದ್ದದೆ. ನೋಡೋಣ ಕಂಪನಿ ಬಗ್ಗೆ ಒಂದಷ್ಟು ವಿಚಾರವನ್ನ ತಿಳ್ಕೊಳ್ಳೋಂತ ಪ್ರಯತ್ನ ಮಾಡೋಣ. ಜೊತೆಗೆ ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡ್ಲಿಕ್ಕೆ ಇದು ಸರಿಯಾದ ಕಂಪನಿನ ಅಲ್ವಾ ಅನ್ನೋದನ್ನ ತಿಳ್ಕೊಳ್ಳೋಣ. ಇಲ್ಲಿ ನಾನು ನನ್ನ ಪರ್ಸನಲ್ ಒಪಿನಿಯನ್ ಅನ್ನ ನಿಮ್ ಜೊತೆ ಶೇರ್ ಮಾಡ್ತೀನಿ. ಸೊ ಫೈನಲ್ ಡಿಸಿಷನ್ ನೀವೇ ಮಾಡ್ಬೇಕು, ಯಾಕಂದ್ರೆ ನೀವು ಕಷ್ಟಪಟ್ಟು ಸಂಪಾದನೆ ಮಾಡೋ ಅಂತ ಹಣವನ್ನ ಇನ್ವೆಸ್ಟ್ ಮಾಡ್ತೀರಿ ಅಂತಂದ್ರೆ ಡಿಸಿಷನ್ ನಿಮ್ದೇ ಆಗಿರ್ಬೇಕು. ನಾನಿಲ್ಲಿ ನನ್ನ ಪರ್ಸನಲ್ ಒಪಿನಿಯನ್ ಏನು ಅನ್ನೋದನ್ನ ಶೇರ್ ಮಾಡ್ತೀನಿ, ನೀವು ನಿಮ್ಗೆ ಏನನ್ಸುತ್ತೆ ಅದ್ರ ಮೇಲೆ ಡಿಸಿಷನ್ ತಗೊಳ್ಬಹುದು. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ, ಈ ಸ್ಟಾಕ್ ಅನ್ನ ನಾನು ರೆಕಮೆಂಡ್ ಮಾಡ್ತಿಲ್ಲ, ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ ಮುಂದೆ ತರ್ತಾ ಇದ್ದೀನಿ. ಆ ಕಂಪನಿ ಯಾವುದು ಅಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ರಿಟೇಲ್ ಇನ್ವೆಸ್ಟರ್ಗಳ ಫೇವರೇಟ್ ಆಗಿರುವಂತಹ ಆರ್ ಪವರ್ ಅಥವಾ ರಿಲಯನ್ಸ್ ಪವರ್ ಲಿಮಿಟೆಡ್. 31 ರೂಪಾಯಿ ಟ್ರೇಡ್ ಆಗ್ತಿದೆ. ಮಾರ್ಕೆಟ್ ಕ್ಯಾಪ್ ಅನ್ನ ನೋಡಬಹುದು, 12.5 ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್. ಇನ್ ಕೇಸ್ ಲಾಸ್ಟ್ 1 ಮಂತ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ನೋಡಬಹುದು, ನಿಯರ್ಲಿ 20% ಪಾಸಿಟಿವ್ ಇದೆ 1 ಮಂತ್ ಅಲ್ಲಿ. ಹಾಗೆ 6 ಮಂತ್ಸ್ ಅಲ್ಲಿ 31% ಪಾಸಿಟಿವ್ ಇದೆ. ಇಯರ್ ಟು ಡೇಟ್ ಅಂದ್ರೆ ಜನವರಿ 1st ಇಂದ 30% ಪಾಸಿಟಿವ್ ಇದೆ. ಹಾಗೆ 1 ಇಯರ್ ಅಲ್ಲಿ ನಿಯರ್ಲಿ 100% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ನಂತರ 5 ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ 472% ಚೆನ್ನಾಗಿದೆ 5 ಇಯರ್ಸ್ ಅಲ್ಲೂ ಕೂಡ. ಆದರೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಡಿಫರೆಂಟ್ ಸ್ಟೋರಿ ನಮಗೆ ಕಣ್ಮುಂದೆ ಬರುತ್ತೆ. ನೀವಿಲ್ಲಿ ನೋಡಬಹುದು 87% ಡೌನ್ ಅಲ್ಲಿರುವಂತಹ ಕಂಪನಿ. ಆಲ್ಮೋಸ್ಟ್ ಲಿಸ್ಟ್ ಆದಾಗಿಂದ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿಲ್ಲ. ಎಸ್ಪೆಷಲಿ 2008 ಅಲ್ಲಿ ಲಿಸ್ಟ್ ಆದಂತಹ ಕಂಪನಿ, ಬ್ಯಾಡ್ ಟೈಮ್ ಅಲ್ಲಿ ಬಂದಂತಹ ಕಂಪನಿ. ನಿಮ್ಗೆ ಗೊತ್ತಿದೆ 2008 ಕ್ರೈಸಿಸ್ ಯಾವ ಮಟ್ಟದಲ್ಲಿ ಮಾರ್ಕೆಟ್ ನ ಇಟ್ ಮಾಡಿತ್ತು ಅಂತ. ಸೊ ಅಂತ ಸಮಯದಲ್ಲಿ ಬಂದಂತಹ ಕಂಪನಿ, ಕಂಟಿನ್ಯೂಸ್ ಡೌನ್ ಫಾಲ್ ಈ ಸ್ಟಾಕ್ ಅಲ್ಲಿ ಬಂದಿದೆ. ಹಾಗೆ ರಿಲಯನ್ಸ್ ಪವರ್ ಅಂದ ತಕ್ಷಣ ನೀವು ರಿಲಯನ್ಸ್ ಇಂಡಸ್ಟ್ರೀಸ್ ಗೆ ಲಿಂಕ್ ಮಾಡಬೇಡಿ, ಯಾಕೆಂದ್ರೆ ಇದು ಅನಿಲ್ ಅಂಬಾನಿಯವರ ಕಂಪನಿ. ರಿಲಯನ್ಸ್ ಇಂಡಸ್ಟ್ರೀಸ್ ಮುಖೇಶ್ ಅಂಬಾನಿಯವರ ಕಂಪನಿ. ಸೊ ಮುಖೇಶ್ ಅಂಬಾನಿಯವರು ತುಂಬಾ ಚೆನ್ನಾಗಿ ಬಿಸ್ನೆಸ್ ಅನ್ನ ಬಿಲ್ಟ್ ಮಾಡಿದ್ದಾರೆ. ಬಟ್ ಮುಖೇಶ್ ಅಂಬಾನಿಯವರ ತರನೇ ಅನಿಲ್ ಅಂಬಾನಿಯವರ ಕಂಪನಿಗಳಲ್ಲಿ ಆ ರೀತಿಯ ಬೆಳವಣಿಗೆ ಇಲ್ಲ, ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಕಂಡು ಬಂದಿಲ್ಲ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ರಿಲಯನ್ಸ್ ಪವರ್ ಅಂತ ಹೇಳ್ಬೋದು. ಕೋವಿಡ್ ಟೈಮಲ್ಲಿ ನಿಯರ್ಲಿ ಪೈಸೆಗಳಲ್ಲಿ ಟ್ರೇಡ್ ಆಗ್ತಿತ್ತು, ಬಿಲೋ 1 ರೂಪಿ ಇತ್ತು ಈ ಸ್ಟಾಕ್. ನಂತರ ಇಲ್ಲಿವರೆಗೂ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ, ಹಾಗಾಗಿನೇ 5 ಇಯರ್ಸ್ ಅಲ್ಲಿ ನಮಗೆ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗೋದು. ಬಟ್ ಇದನ್ನ ನೋಡಿ ನಾವು ಇನ್ವೆಸ್ಟ್ಮೆಂಟ್ ಡಿಸಿಷನ್ ತಗೊಳಕ್ ಆಗೋದಿಲ್ಲ. ತುಂಬಾ ಜನ ಇತ್ತೀಚಿನ ದಿನಗಳ ಪರ್ಫಾರ್ಮೆನ್ಸ್ ಅಂದ್ರೆ ಶಾರ್ಟ್ ಟರ್ಮ್ ಪರ್ಫಾರ್ಮೆನ್ಸ್ ಅನ್ನ ನೋಡಿ ಡಿಸಿಷನ್ ತಗೊಳಿಕ್ಕೆ ಹೊರಟಿದ್ದಾರೆ. ಅಂತವ್ರಿಗೆ ನಾನು ಹೇಳೋದಿಷ್ಟೇ, ಫಸ್ಟ್ ಕಂಪನಿ ಬಗ್ಗೆ ಹೆಚ್ಚಿನ ವಿಚಾರಗಳನ್ನು ತಿಳ್ಕೊಳ್ಳಿ, ಯಾಕಂದ್ರೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಒಂದ್ ಕಾಲದಲ್ಲಿ 250-300 ರೇಂಜ್ ಅಲ್ಲಿ ಇದ್ದಂತಹ ಸ್ಟಾಕ್ ಇವತ್ತು 31 ರೂಪಾಯಿ ಟ್ರೇಡ್ ಆಗ್ತಿದೆ ಅಂತಂದ್ರೆ ಅದಕ್ಕೆ ಕಾರಣಗಳೇನಿರಬಹುದು ಅನ್ನೋದನ್ನ ತಿಳ್ಕೊಂಡು ನಾವು ಡಿಸಿಷನ್ ತಗೊಂಡ್ರೆ ಖಂಡಿತ ನಾವು ಲಾಸ್ ಮಾಡ್ಕೊಳ್ಳೋಂತ ಚಾನ್ಸಸ್ ಕಡಿಮೆ ಇರುತ್ತೆ. ಬಟ್ ತುಂಬಾ ಜನ ಏನ್ ಮಾಡ್ತಾರೆ, 1 ಮಂತ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂತ, 19% ಜಂಪ್ ಆಯ್ತಾ, ಓ ಎಸ್ ನಾವು ಕೂಡ ಜಂಪ್ ಆ ಸ್ಟಾಕ್ ಅಲ್ಲಿ. ನಂತರ ಒಂದಷ್ಟು ದಿನದ ನಂತರ ಡೌನ್ ಫಾಲ್ ಬಂತ. ಫಾರ್ ಎಕ್ಸಾಂಪಲ್ ಇಲ್ಲೇ ನೋಡಬಹುದು ನೀವು, ಇಲ್ಲಿ 32 ರೂಪಾಯಿವರೆಗೂ ಹೋಯ್ತು ಸ್ಟಾಕ್, ನಂತರ 36% ಡೌನ್, ಮತ್ತೆ ಡೌನ್ ಫಾಲ್ ಬರುತ್ತೆ, ಮತ್ತೆ ಎಕ್ಸಿಟ್ ನೋಡಬಹುದು 26%. ಜಸ್ಟ್ 6 ತಿಂಗಳಲ್ಲಿ ಎಷ್ಟು ಅಪ್ಸ್ ಅಂಡ್ ಡೌನ್ಸ್ ಇದಾವೆ ಈ ಸ್ಟಾಕ್ ಅಲ್ಲಿ ನೋಡಬಹುದು. ಹಾಗೆ ಕಂಪನಿಯ ಬಿಸ್ನೆಸ್ ವಿಚಾರಕ್ಕೆ ಬಂದ್ರೆ, ಕಂಪನಿ ಏನೆಲ್ಲ ಬಿಸ್ನೆಸ್ ಮಾಡುತ್ತೆ ಅನ್ನೋ ವಿಚಾರಕ್ಕೆ ಬಿಸ್ನೆಸ್ ಏರಿಯಾಸ್ ನೋಡಬಹುದು. ಪವರ್ ಪ್ರಾಜೆಕ್ಟ್ಸ್, ಕೋಲ್ ಬೇಸ್ಡ್ ಪ್ರಾಜೆಕ್ಟ್ಸ್, ಗ್ಯಾಸ್ ಬೇಸ್ಡ್ ಪ್ರಾಜೆಕ್ಟ್ಸ್, ಸೋಲಾರ್ ಪವರ್ ಪ್ರಾಜೆಕ್ಟ್ಸ್, ವಿಂಡ್ ಪವರ್, ಹೈಡ್ರೋ ಎಲೆಕ್ಟ್ರಿಸಿಟಿ, ಈ ಎಲ್ಲ ಪ್ರಾಜೆಕ್ಟ್ಗಳಲ್ಲಿ ಕಂಪನಿ ಕೆಲಸ ಮಾಡುತ್ತೆ. ಆದ್ರೆ ಈ ಪ್ರಾಜೆಕ್ಟ್ಗಳಲ್ಲಿ ಕಂಪನಿ ಕೆಲಸ ಮಾಡ್ತಿದೆ, ಬಟ್ ಪ್ರಾಫಿಟಬಲ್ ಇದೆಯಾ ಅದು ಮ್ಯಾಟರ್ ಆಗುತ್ತೆ ಯಾವುದೇ ಕಂಪನಿಯ ಒಳ್ಳೆ ಪರ್ಫಾರ್ಮೆನ್ಸ್ಗೆ. ನಾವು ಇನ್ವೆಸ್ಟ್ ಮಾಡೋದಕ್ಕೆ ಮುಂಚೆ ನೋಡಬೇಕಾಗಿರೋದು ಕೂಡ ಅದೇ, ಸ್ಟಾಕ್ ಅಲ್ಲಿ ಶಾರ್ಟ್ ಟರ್ಮ್ ಅಲ್ಲಿ ಬರುವಂತ ರ್ಯಾಲಿ ಏನಲ್ಲ, ಕಂಪನಿಯ ಲಾಂಗ್ ಟರ್ಮ್ ಬಿಸ್ನೆಸ್ ಅಲ್ಲಿ ಪರ್ಫಾರ್ಮೆನ್ಸ್ ಚೆನ್ನಾಗಿದೆಯಾ. ಇನ್ ಕೇಸ್ ಬಿಸ್ನೆಸ್ ಅಲ್ಲಿ ಪರ್ಫಾರ್ಮೆನ್ಸ್ ಚೆನ್ನಾಗಿದ್ರೆ ಆಬ್ವಿಯಸ್ಲಿ ಕಂಪನಿ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ. ಬಿಸ್ನೆಸ್ ಅಲ್ಲಿ ಚೆನ್ನಾಗಿಲ್ಲ ಪರ್ಫಾರ್ಮೆನ್ಸ್ ಅಂದ್ರೆ ಶಾರ್ಟ್ ಟರ್ಮ್ ರ್ಯಾಲಿ ಸಸ್ಟೈನ್ ಆಗೋದಿಲ್ಲ, ಸ್ಟಾಕ್ ಡೌನ್ ಆದೇ ಆಗುತ್ತೆ. ಸೊ ಮೊದಲಿಗೆ ನಾವು ಕಂಪನಿಯ ಬಿಸ್ನೆಸ್ ಅನ್ನು ನೋಡೋಣ. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ಬಂದ್ರೆ 2013 ನೋಡಬಹುದು, 4,927 ಕೋಟಿ ಇತ್ತು ಕಂಪನಿಯ ಸೇಲ್ಸ್. ನಂತರ 5,000, 6,900, 10,000, 10,300 ಇಲ್ಲಿವರೆಗೂ ಅಂದ್ರೆ 2017 ವರೆಗೂ ಡಿಸೆಂಟ್ ಪರ್ಫಾರ್ಮೆನ್ಸ್. ಜೊತೆಗೆ ಪ್ರತಿ ವರ್ಷ ಕೂಡ ಕಂಪನಿ ಬಿಸ್ನೆಸ್ ಅನ್ನ ಇಂಪ್ರೂವ್ ಮಾಡ್ಕೊಳ್ತಾ ಹೋಯ್ತು. ನಂತರ 18 ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ಬಂತು. ನಂತರ 19 ಕೂಡ ಡೌನು. ನಂತರ 21 ಸ್ವಲ್ಪ ಮಟ್ಟಿಗೆ ನಾರ್ಮಲ್ ಪರ್ಫಾರ್ಮೆನ್ಸ್, ಬೆಟರ್ ಪರ್ಫಾರ್ಮೆನ್ಸ್ ಕಂಡುಬಂತು. ಬಟ್ 22 ಅಗೇನ್ ಡೌನ್, ಮತ್ತೆ 23 ಕೂಡ ಫ್ಲಾಟ್, ಮತ್ತೆ 24 ಕೂಡ ಆಲ್ಮೋಸ್ಟ್ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು. ಇನ್ ಕೇಸ್ ನೀವು ಲಾಸ್ಟ್ 5 ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ರೆವಿನ್ಯೂ ನಲ್ಲಿ ನೋಡಬಹುದು ಕಾನ್ಸ್ಟಂಟ್ ಪರ್ಫಾರ್ಮೆನ್ಸ್ ಇದೆ. ದೊಡ್ಡ ಮಟ್ಟದ ಜಂಪ್ ಕೂಡ ಇಲ್ಲ, ದೊಡ್ಡ ಮಟ್ಟದ ಡೌನ್ ಫಾಲ್ ಕೂಡ ಇಲ್ಲ. ಸೊ ಕಾನ್ಸ್ಟಂಟ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ಆದ್ರೆ ಈ ಕಂಪನಿಯ ಸೇಲ್ಸ್ ಅಲ್ಲಿ ಕಂಡು ಬಂದಿರುವಂತಹ ಪರ್ಫಾರ್ಮೆನ್ಸ್ ನೆಟ್ ಪ್ರಾಫಿಟ್ ಆಗಿ ಕನ್ವರ್ಟ್ ಆಗಿದೆಯಾ ಅದು ಇಂಪಾರ್ಟೆಂಟ್ ಆಗುತ್ತೆ. ಆಪರೇಟಿಂಗ್ ಪ್ರಾಫಿಟ್ ನೋಡಿದ್ರೆ ಖಂಡಿತ ಪಾಸಿಟಿವ್ ಇದೆ ಆಪರೇಟಿಂಗ್ ಪ್ರಾಫಿಟ್. ಬಟ್ ಕಂಪನಿಯ ನೆಟ್ ಪ್ರಾಫಿಟ್ ನೋಡಿದ್ರೆ ನೀವಿಲ್ಲಿ ನೋಡಬಹುದು 4,200 ಕೋಟಿ ಲಾಸ್ ಮೈನಸ್ ಅಲ್ಲಿದೆ. ನಂತರ 424 ಪ್ಲಸ್, ಮತ್ತೆ 915 ಮೈನಸ್, ಮತ್ತೆ 403 ಮೈನಸ್,
ನಂತರ ಈಗ 2068 ಕೋಟಿ ಮೈನಸ್. ಸೊ ಅಂದರೆ ಲಾಸಲ್ಲಿರುವಂಥ ಕಂಪನಿ ಈ ಒನ್ ನೌ. ರೆವೆನ್ಯೂ ಓಕೆ, ಆಪರೇಟಿಂಗ್ ಪ್ರಾಫಿಟ್ ಕೂಡ ಓಕೆ, ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಇದೆ. ಅದರಲ್ಲೂ ಗ್ರೋತ್ ಏನಿಲ್ಲ, ಡೌನ್ಫಾಲೇ ಕಂಟಿನ್ಯೂಸ್ ಆಪರೇಟಿಂಗ್ ಪ್ರಾಫಿಟಲ್ಲಿ. ನಂತರ ನೆಟ್ ಪ್ರಾಫಿಟ್ ನೋಡಿದ್ರೆ ಅಲ್ಲಂತೂ ಫುಲ್ ಮೈನಸ್ ಅಲ್ಲೇ ಇದೆ ಪರ್ಫಾರ್ಮೆನ್ಸ್. ನಂತರ ರಿಟರ್ನ್ ಆನ್ ಇಕ್ವಿಟಿ ಏನು ನೋಡ್ಲಿಕ್ಕೆ ಇರೋದೇ ಇಲ್ಲ, ಮೈನಸ್ ಇರುತ್ತೆ ಅದು ಕೂಡ. ಸಿ ಎ ಜಿ ಆರ್ ಇತ್ತೀಚಿನ ಒಳ್ಳೆ ಪರ್ಫಾರ್ಮೆನ್ಸ್, ನಂತರ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಇದೆ. ಪ್ರಾಫಿಟ್ ಗ್ರೋತ್ ನೋಡಬಹುದು -62, ಸೇಲ್ಸ್ ಗ್ರೋತ್ ಅಲ್ಲಿ ನೋಡಬಹುದು 3 ಇಯರ್ಸ್ ಅಲ್ಲಿ 0, ಯಾಕಂದ್ರೆ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಇದೆ. ಟಿ ಟಿ ಎಂ ಅಲ್ಲಿ ಮಾತ್ರ ಸ್ವಲ್ಪ ಮಟ್ಟಿಗೆ ಅಪ್ ಆಗಿದೆ ಬಿಟ್ರೆ ಸ್ವಂತ ಪಾಸಿಟಿವ್ ನಂಬರ್ಸ್ ಖಂಡಿತ ನಮಗೆ ಇಲ್ಲಿ ನೋಡ್ಲಿಕ್ಕೆ ಕಾಣ್ತಾ. ನಂತರ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ಗೆ ಬಂದರೆ ಪ್ರಮೋಟರ್ ಹೋಲ್ಡಿಂಗ್ ನೋಡ್ಬೋದು 23% ಇದೆ, ಕಡಿಮೆ ಹೋಲ್ಡಿಂಗ್. ನಂತರ ಎಫ್ ಐ ಎಸ್ ಹೋಲ್ಡಿಂಗ್ 13% ಇದೆ. ತುಂಬ ಜನ ಏನು ಮಾಡ್ತಾರೆ, ಎಫ್ ಐ ಎಸ್ ಬೈಯಿಂಗ್ ಮಾಡಿದ್ದಾರೆ ನೋಡ್ಬೋದು 7-8 ಈ ರೀತಿ, ಈಗ 13 ಬಂದಿದ್ದಾರೆ ಅಂತ. ಆದರೆ ಇಲ್ಲಿ ನಾವು ಚೆಕ್ ಮಾಡಿದ್ರೆ ಎಫ್ ಐ ಎಸ್ ಹೋಲ್ಡಿಂಗ್ ಅಲ್ಲಿ ನೋಡ್ಬೋದು ವಿ ಎಫ್ ಎಸ್ ಐ ಹೋಲ್ಡಿಂಗ್ಸ್, ಇವರೊಬ್ಬರೇ 5% ಹೋಲ್ಡಿಂಗ್ ಇಟ್ಟಿದ್ದಾರೆ, ಅದು ಈ ಕ್ವಾರ್ಟರ್ಲಿ ಬೈ ಮಾಡಿದ್ದಾರೆ ಮಾರ್ಚ್ ಅಲ್ಲಿ ಅಷ್ಟೇ, ಅಂತ ಬಿಗ್ ಚೇಂಜಸ್ ಏನಿಲ್ಲ. ಸೊ ಹಾಗಾಗಿ ಇಲ್ಲಿ ಸ್ವಲ್ಪ ಜಾಸ್ತಿ ಆಗಿದೆ ಅಷ್ಟೇ, ಅದು ಏನು ಪಾಸಿಟಿವ್ ಪಾಯಿಂಟ್ ಅಂತ ಅಂದ್ಕೊಳಕ್ಕಾಗೋದಿಲ್ಲ. ಇನ್ನು ಡಿ ಎ ಎಸ್ ಹೋಲ್ಡಿಂಗ್ ಬಂದರೆ ಇಲ್ಲೂ ಕೂಡ ಚೆಕ್ ಮಾಡಿದ್ರೆ ರಿಲಯನ್ಸ್ ಕಮರ್ಷಿಯಲ್ ಫೈನಾನ್ಸ್ ಲಿಮಿಟೆಡ್ ಅವರೇ ನಿಯರ್ಲಿ 2% ಹೋಲ್ಡಿಂಗನ್ನು ಬೈ ಮಾಡಿದ್ದಾರೆ ಇತ್ತೀಚೆಗೆ. ಸೊ ಹಾಗಾಗಿ ಇಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ಕಾಣುತ್ತೆ ಅಷ್ಟೇ. ಆದರೆ ಎಲ್ ಐ ಸಿ ನೋಡ್ಬೋದು 3% ಇತ್ತು, ಈಗ 2.5% ಗಿಳಿಸಿದ್ದಾರೆ. ಅವರು ಕೂಡ ಒಂದಷ್ಟು ಮಟ್ಟಿಗೆ ಸೆಲ್ ಮಾಡಿದ್ದಾರೆ. ಸೊ ಇವರಿಬ್ಬರೇ ಇರೋದು ಡಿ ಎ ಎಸ್ ಅಲ್ಲಿ. ನಂತರ ಪಬ್ಲಿಕ್ ಹೋಲ್ಡಿಂಗ್ 58-59% ಇದೆ. ಸೊ ರಿಸ್ಕಿ ಚಾರ್ಟ್ ಪ್ಯಾಟರ್ನ್ ಅಂತಲೇ ಹೇಳ್ಬೋದು. ಕಂಪನಿಯ ಬಿಸ್ನೆಸ್ ಅಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇಲ್ಲ, ನಮ್ಗೆ ಅದು ಮೇನ್ ಕನ್ಸರ್ನಿಂಗ್ ಪಾಯಿಂಟು. ಯಾಕೆಂದ್ರೆ ಯಾವುದೇ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡುವಾಗ ಕಂಪನಿ ಬಿಸ್ನೆಸ್ ಚೆನ್ನಾಗಿ ಮಾಡ್ತಾ ಇದೆಯಾ, ಪ್ರಾಫಿಟಬಲ್ ಇದೆಯಾ, ಆಗ ಕಂಪನಿ ಸ್ಟಾಕ್ ಪ್ರೈಸ್ ಅಪ್ರಿಷಿಯೇಟ್ ಆಗಿದ್ದು ಸಸ್ಟೈನ್ ಆಗುತ್ತೆ ಮೇಲ್ಗಡೆ. ಇನ್ ಕೇಸ್ ಕಂಪನಿಯ ಪ್ರಾಫಿಟಬಲ್ ಕಂಡೀಷನ್ ಕಂಟಿನ್ಯೂ ಆಗ್ತಿಲ್ಲ, ಮೈನಸ್ ಅಲ್ಲಿದೆ ಅಥವಾ ಕಾನ್ಸ್ಟೆಂಟ್ ಇದೆ ಅಂದಾಗ ಖಂಡಿತ ಅದು ಸಸ್ಟೈನ್ ಆಗುವಂತಹ ಚಾನ್ಸಸ್ ತುಂಬಾ ಕಡಿಮೆ. ಈ ಕಂಪನಿ ಅಂತೂ ಎಸ್ಪೆಷಲಿ ತುಂಬಾ ದಿನಗಳಿಂದ ಸ್ಟ್ರಗಲ್ ಮಾಡ್ತಿರುವಂತಹ ಕಂಪನಿ. ಶಾರ್ಟ್ ಟರ್ಮ್ ಪ್ರಾಫಿಟ್ ಅನ್ನ ಅಥವಾ ರ್ಯಾಲಿಯನ್ನ ನೋಡಿ ನಾವು ಇನ್ವೆಸ್ಟ್ ಮಾಡಿದ್ರೆ ಖಂಡಿತ ನಮಗೆ ಒಡೆತ ಬೀಳುವಂತ ಸಾಧ್ಯತೆಗಳು ಇದೆ. ಹಾಗೆ ನಾವು ಕಂಪನಿಯ ಬ್ಯಾಲೆನ್ಸ್ ಶೀಟ್ಗೆ ಬಂದ್ರೆ, ಬ್ಯಾಲೆನ್ಸ್ ಶೀಟ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ ರಿಸರ್ವ್ಸ್ ಅನ್ನ ನೋಡಿದ್ರೆ 5380 ಕೋಟಿ ರಿಸರ್ವ್ಸ್ ಇದೆ. ಓಕೆ, ನಾಟ್ ಬ್ಯಾಡ್, ಪಾಸಿಟಿವ್ ಇದೆ, ಯಾಕಂದ್ರೆ ಮೈನಸ್ ಅಲ್ಲಿ ಏನಿಲ್ಲ. ನಂತರ ಲಾಂಗ್ ಟರ್ಮ್ ಬೊರೋಯಿಂಗ್ಸ್ 284 ಕೋಟಿ ಇದೆ. ಲಾಸ್ಟ್ 4 ಇಯರ್ಸ್ ನೋಡ್ಬೋದು 780 ರಿಂದ 639, ನಂತರ 351, 284 ಅಂದ್ರೆ ಕಡಿಮೆ ಮಾಡ್ತಾ ಇದಾರೆ, ಪರವಾಗಿಲ್ಲ ಡೆಟ್ ಅನ್ನ. ಶಾರ್ಟ್ ಟರ್ಮ್ ಅಲ್ಲಿ 3900 ಕೋಟಿ ಸಾಲ ಇದೆ. ನಂತರ ಕ್ಯಾಶ್ ಅಂಡ್ ಕ್ಯಾಶ್ ಈಕ್ವಲೆಂಟ್ಸ್ಗೆ ಬಂದ್ರೆ 12 ಕೋಟಿ ಕ್ಯಾಶ್ ಇದೆ. ಸೊ ಅಂತ ಗ್ರೇಟ್ ಬ್ಯಾಲೆನ್ಸ್ ಶೀಟ್ ಅಂತ ಖಂಡಿತ ಹೇಳಲಿಕ್ಕೆ ಆಗೋದಿಲ್ಲ. ಒಂದು ಸ್ಮಾಲ್ ಕ್ಯಾಪ್ ಕಂಪನಿ, ರಿಸ್ಕ್ ಜಾಸ್ತಿ ಇರುವಂತಹ ಕಂಪನಿಯಲ್ಲಿ ಸ್ವಂತ ಗ್ರೇಟ್ ಬ್ಯಾಲೆನ್ಸ್ ಶೀಟ್ ಏನು ಖಂಡಿತ ಮೇಂಟೈನ್ ಮಾಡಿಲ್ಲ ಅಂತಲೇ ಹೇಳ್ಬೋದು. ನಂತರ ನಾವು ಏನಾದರೂ ಫ್ಲೆಡ್ಜ್ ಮಾಡಿದಾರ ಕಂಪನಿಯ ಶೇರುಗಳನ್ನು ಅಂತ ನೋಡೋದಾದ್ರೆ, ಸೊ ನೋಡ್ಬೋದು ಸದ್ಯದ ಮಟ್ಟಿಗೆ ಯಾವುದೇ ಫ್ಲೆಡ್ಜ್ ಇಲ್ಲಿ ಕಾಣ್ತಾ ಇಲ್ಲ. ಮಾರ್ಚ್ 2024 ಅಪ್ಡೇಟ್ ಆಗಿರುವಂತಹ ಶೇರ್ ಹೋಲ್ಡಿಂಗ್ ಅಲ್ಲೇನು ಯಾವುದೇ ರೀತಿಯ ಫ್ಲೆಡ್ಜ್ ಇಲ್ಲ, 0% ಇದೆ ನೋಡ್ಬೋದು. ಇಲ್ಲಿ 0 ಏನಿದೆ ಅಲ್ಲಿ ಬರುತ್ತೆ ಫ್ಲೆಡ್ಜ್ ಇದ್ರೆ. ಸೊ ಯಾವುದೇ ರೀತಿಯ ಫ್ಲೆಡ್ಜ್ ಇಲ್ಲ, ಬಟ್ ಪ್ರಮೋಟರ್ ಹೋಲ್ಡಿಂಗ್ ಡಿಕ್ರೀಸ್ ಆಗಿದೆ ಖಂಡಿತ. ನನಗಂತೂ ಇಲ್ಲಿ ಯಾವುದೇ ರೀತಿಯ ಪಾಸಿಟಿವ್ ಕಂಡು ಬರ್ತಾ ಇಲ್ಲ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಆಸ್ ಎ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್. ಶಾರ್ಟ್ ಟರ್ಮ್ ಅಲ್ಲಿ ಮೊಮೆಂಟಮ್ ಅನ್ನು ಬಳಸ್ಕೊಂಡು ಎಂಟ್ರಿ ಎಕ್ಸಿಟ್ ಮಾಡೋರ್ಗೆ ಅದು ಬೇರೆ ವಿಚಾರ, ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ನಾವು ಲಾಂಗ್ ಟರ್ಮ್ ವಿಷನ್ ಇಟ್ಕೊಂಡು ಇನ್ವೆಸ್ಟ್ ಮಾಡೋರ್ಗೆ ಖಂಡಿತ ಇಲ್ಲಿ ಅಂತ ಯಾವುದೇ ಬಿಗ್ ಪಾಸಿಟಿವ್ ಪಾಯಿಂಟ್ ನನಗಂತೂ ಕಂಡು ಬರ್ತಾ ಇಲ್ಲ. ಬಟ್ ರಿಸ್ಕ್ ತಗೊಂಡು ನೀವು ಹೋಗ್ತೀರಿ ಅಂದ್ರೆ ಖಂಡಿತ ನಿಮ್ಮ ಇಷ್ಟ. ಅದು ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದಾಗೆ, ನೀವು ಕಷ್ಟಪಟ್ಟು ಸಂಪಾದನೆ ಮಾಡೋ ಅನ್ನತ್ತ ಹಣವನ್ನ ಇನ್ವೆಸ್ಟ್ ಮಾಡ್ತೀರಿ ಅಂದ್ರೆ, ಸೊ ನಿಮ್ಮ ಒಪಿನಿಯನ್ ಮೇಲೆ ನೀವು ಡಿಸಿಷನ್ ತಗೊಳ್ಳಿ. ನೀವು ಬೈಯಿಂಗ್ ಆದ್ರೂ ಮಾಡಿ, ಸೆಲ್ಲಿಂಗ್ ಆದ್ರೂ ಮಾಡಿ, ಬಟ್ ನಾನು ನನ್ನ ಪರ್ಸನಲ್ ಒಪಿನಿಯನ್ ಅನ್ನ ಶೇರ್ ಮಾಡೋದಾದ್ರೆ, ಖಂಡಿತ ಇಲ್ಲಿ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಗೆ ಯಾವುದೇ ಪಾಸಿಟಿವ್ ಪಾಯಿಂಟ್ ಕಾಣ್ತಾ ಇಲ್ಲ ನನ್ನ ಅನಿಸಿಕೆ ಪ್ರಕಾರ ಮೇಲ್ನೋಟಕ್ಕೆ. ಇನ್ನು ಡೀಪರ್ ಡೈವ್ ಹೋಗಿ ನೀವು ಕಂಪನಿಯನ್ನ ಸ್ಟಡಿ ಮಾಡ್ತೀರಿ, ಅಲ್ಲಿ ಏನಾದರೂ ಪಾಸಿಟಿವ್ಸ್ ಇದೆ ಅಂತಂದ್ರೆ ಖಂಡಿತ ನೀವು ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ಬೋದು. ಹಂಗೇನಾದ್ರೂ ಇದ್ರೆ ತರದ ವಿಚಾರಗಳು ನಿಮ್ಗೆ ಏನಾದರೂ ಗೊತ್ತಾಗಿದ್ರೆ, ಸೊ ನಾನಂತೂ ದೂರ ಇರೋಕ್ಕೆ ಪ್ರಿಫರ್ ಮಾಡ್ತೀನಿ. 31 ರೂಪಾಯಿಲಿದೆ ಸ್ಟಾಕ್, 300 ರೂಪಾಯಿಗೆ ಹೋದ್ರು ನನಗೇನು ಡಿಫ್ರೆನ್ಸ್ ಮಾಡೋದಿಲ್ಲ ಇದು. ಯಾಕಂದ್ರೆ ನಾನು ನನ್ನ ಕ್ಯಾಪಿಟಲ್ ಸೇಫ್ ಮಾಡ್ಕೊಳ್ಳೋದ್ರ ಜೊತೆಗೆ ಒಳ್ಳೆ ರಿಟರ್ನ್ಸ್ ಅನ್ನ ಗಳಿಸೋ ಕಡೆ ಗಮನ ಕೊಡ್ತೀನಿ. ನನ್ನ ಕ್ಯಾಪಿಟಲ್ನ ಹೈ ರಿಸ್ಕ್ಗೆ ತಳ್ಳಿ ನಾನು ಲಾಭ ಮಾಡೋಕ್ ನೋಡೋದಿಲ್ಲ. ಮಾರ್ಜಿನ್ ಆಫ್ ಸೇಫ್ಟಿ ತುಂಬ ಇಂಪಾರ್ಟೆಂಟ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡುವಾಗ. ಸೊ ನಾನು ಆ ಪಾಯಿಂಟ್ ಆಫ್ ವ್ಯೂ ನಲ್ಲಿ ಇನ್ವೆಸ್ಟ್ ಮಾಡೋನು. ಇಂತಹ ಕಂಪನಿ ಕಡೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದಿಲ್ಲ. ತುಂಬಾ ಜನ ಮೊನ್ನೆಯಿಂದ ಕೂಡ ಪ್ರಶ್ನೆ ಮಾಡ್ತಾ ಇದ್ರಿ, ಈ ಸ್ಟಾಕ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ, ತುಂಬಾ ನ್ಯೂಸ್ ಗಳು ಬರ್ತಾ ಇದೆ, ಇದ್ರ ಬಗ್ಗೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ಬೋದು ಒಂದ್ಸಲ ತಿಳಿಸಿ ಅಂತ. ಸೊ ನಾನು ನನ್ನ ಪರ್ಸನಲ್ ಒಪಿನಿಯನ್ ನಿಮ್ ಜೊತೆ ಹಂಚ್ಕೊಂಡಿದ್ದೀನಿ. ಸೊ ನಿಮ್ಮ ಫೈನಲ್ ಡಿಸಿಷನ್ ಏನು ನೀವು ತಗೊಳ್ಳಿ. ನಾನಂತೂ ಅವಾಯ್ಡ್ ಮಾಡ್ಲಿಕ್ಕೆ ಪ್ರಿಫರ್ ಮಾಡ್ತೀನಿ ಈ ಸ್ಟಾಕ್ ಅನ್ನ. ಅದು ಮುಂದೆ ಎಷ್ಟಕ್ಕೆ ಹೋದ್ರೂ ಪರವಾಗಿಲ್ಲ, 31 ರೂಪಾಯಿಲಿರೋದು 40 ಹೋಗ್ಬೋದು, 50 ಹೋಗ್ಬೋದು, 100 ಹೋಗ್ಬೋದು, 300 ಹೋಗ್ಬೋದು. ಬಟ್ ಕಂಪನಿಯ ಬಿಸ್ನೆಸ್ ಅಲ್ಲಿ ಯಾವಾಗ ಪ್ರಾಫಿಟ್ ಕಂಡು ಬರುತ್ತೆ ಅಂತ ಸಮಯದಲ್ಲಿ ಬೇಕಿದ್ರೆ ಕನ್ಸಿಡರ್ ಮಾಡಬಹುದು. ಬಟ್ ಆಸ್ ಆಫ್ ನೌ ಅಂತ ಪಾಸಿಟಿವ್ಸ್ ಏನಿಲ್ಲ. ಇನ್ ಕೇಸ್ ನೀವು ಕ್ವಾರ್ಟರ್ಲಿ ರಿಸಲ್ಟ್ಸ್ ಅನ್ನ ನೋಡಿದ್ರು ಕೂಡ ಇಲ್ಲೂ ನೋಡಬಹುದು ಕಾನ್ಸ್ಟೆಂಟ್ ಪರ್ಫಾರ್ಮೆನ್ಸ್. ಲಾಸ್ಟ್ 4 ಕ್ವಾರ್ಟರ್ ಅಲ್ಲಿ ನಿಯರ್ಲಿ 2000 ಕ್ರೋಸ್. ಹಾಗೆ ನೆಟ್ ಪ್ರಾಫಿಟ್ಗೆ ಬಂದ್ರೆ ಇಲ್ಲೂ ಕೂಡ ನೋಡಬಹುದು ಮೈನಸ್ ಅಲ್ಲೇ ಇದೆ ಕಂಟಿನ್ಯೂಸ್. ನನಗಂತೂ ರಿಲಯನ್ಸ್ ಪವರ್ ಅಲ್ಲಿ ಸದ್ಯದ ಮಟ್ಟಿಗೆ ಯಾವುದೇ ಪಾಸಿಟಿವ್ ಪಾಯಿಂಟ್ ಕಂಡು ಬರುತ್ತಲ್ಲ, ಹಾಗಾಗಿ ನಾನು ಅವಾಯ್ಡ್ ಮಾಡ್ಲಿಕ್ಕೆ ಪ್ರಿಫರ್ ಮಾಡ್ತೀನಿ. ಸರಿಗಳಿರಿ.
ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹಾಗೆ ಈ ಕಂಪನಿ ಬಗ್ಗೆ ಪ್ರಶ್ನೆ ಮಾಡ್ತಿದ್ದವ್ರಿಗೆ ಉತ್ತರ ಸಿಕ್ಕಿದೆ ಅನ್ಕೊಳ್ತೀನಿ. ಸೊ ನಾನು ನನ್ನ ಒಪಿನಿಯನ್ ಶೇರ್ ಮಾಡಿದೀನಿ, ನೀವು ನಿಮ್ಮ ಡಿಸಿಷನ್ ಏನೋ ಅದ್ರ ಮೇಲೆ ಡಿಸೈಡ್ ಮಾಡ್ಕೊಳ್ಳಿ, ಬೈ ಮಾಡ್ಬೇಕಾ, ಸೆಲ್ ಮಾಡ್ಬೇಕಾ, ಹೋಲ್ಡ್ ಮಾಡ್ಬೇಕಾ ಅಂತ, ಅದು ನಿಮ್ಮ ಓನ್ ಚಾಯ್ಸ್ ಆಗಿರ್ಲಿ. ಸರಿ ಗೆಳೆಯರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.